ನಮಸ್ತೆ, ಇವತ್ತು ಮಂಗಳವಾರ, ಇವತ್ತು ಪಾವನಿದು ವಾರ್ಡ್ರೋಬ್ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಪಾವನಿ ಕ್ಲೀನ್ ಮಾಡ್ಕೋತಾ ಇದ್ವಿ. ತುಂಬಾ ಮೆಸ್ಸಿ ಆಗಿಬಿಟ್ಟಿತ್ತು ಅವಳ ವಾರ್ಡ್ರೋಬು. ನಾನು ತುಂಬ ದಿನದಿಂದ ಅಂದ್ಕೋತಾ ಇದ್ದೆ ಅವಳ ವಾರ್ಡ್ರೋಬ್ನ ಕ್ಲೀನ್ ಮಾಡಿಕೊಡ್ಬೇಕು ಅಂತ ಹೇಳಿ. ಆದರೆ ಮಕ್ಕಳದು ವಾರ್ಡ್ರೋಬ್ ಕ್ಲೀನ್ ಮಾಡಬೇಕು ಅಂದರೆ ಅವರು ಜೊತೆಯಲ್ಲಿ ಇರಬೇಕು, ಯಾಕಂದರೆ ಕೆಲವು ಬಟ್ಟೆಗಳು ಅವ್ರಿಗೆ ಆಗುತ್ತೋ ಆಗಲ್ವೋ ಅಂತ ಅವರು ನನಗೆ ಹೇಳಬೇಕಲ್ವಾ. ಅದನ್ನೆಲ್ಲ ನಾವು ಸಪ್ರೇಟಾಗಿ ಎತ್ತಿಡ್ಬೋದು. ಹಂಗಾಗಿ ಅವಳಿಗೆ ಎಕ್ಸಾಮ್ ಆಗಲಿ ಅಂತಲೇ ಕಾಯ್ತಿದ್ದೆ. ಸೊ ನಿನ್ನೆಗೆ ಅವಳ ಎಕ್ಸಾಮ್ ಎಲ್ಲ ಮುಗೀತು. ಸೊ ಇವತ್ತು ಫಸ್ಟು ನಾವು ಎದ್ದ ತಕ್ಷಣ ಅವಳದು ವಾರ್ಡ್ರೋಬ್ ಕ್ಲೀನ್ ಮಾಡೋದನ್ನೇ ಕೆಲಸ ಆ ಥರ ಇಟ್ಕೊಂಡ್ವಿ. ಸರಿ, ಎಲ್ಲ ಕ್ಲೀನ್ ಮಾಡಿದ್ವಿ. ತುಂಬ ಬಟ್ಟೆ ಅವಳದು ಚಿಕ್ಕದಾಗೋದು ಮತ್ತು ಟೈಟ್ ಆಗಿರೋ ಥರ ಎಲ್ಲ ಬಟ್ಟೆ ಇತ್ತು. ಸರಿ ಅಂತ ಹೇಳಿ ಅಮ್ಮನ ಮನೆ ಹತ್ರ ಯಾರೋ ಬಟ್ಟೆ ಕೇಳ್ತಾ ಇದ್ರು, ಅದನ್ನು ಎಲ್ಲ ಸಪ್ರೇಟಾಗಿ ಮಡಚಿ ಎಲ್ಲ ಪ್ಯಾಕ್ ಮಾಡಿಟ್ಟೆ ಅಮ್ಮನ ಮನೆಗೆ ಹೋದಾಗ ತೊಗೊಂಡೋಗಿ ಕೊಡೋಣ ಅಂದ್ಬಿಟ್ಟು. ಇನ್ನಿಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಸಾಕಾಯಿತು, ಸ್ವಲ್ಪ ಹೊಟ್ಟೆನೂ ಹಸಿತಾ ಇತ್ತು. ಸರಿ ಅಂತ ಹೇಳಿ ಮಿಲ್ಕ್ ಶೇಕ್ ಮಾಡಿಕೊಂಡು ಕುಡಿದ್ವಿ. ಇನ್ನು ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ಶಿವರಾತ್ರಿ ಹಬ್ಬದ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಟೈಮ್ ಇದ್ದರೆ ದಯವಿಟ್ಟು ಒಂದು ಸತಿ ಚೆಕ್ ಮಾಡಿ.